पुनीत राजकुमार ಅವರು ಹೋಗಿಬಿಟ್ರು. ಭಾರತದ ಮುತ್ತನ್ನು ಕಳೆದುಕೊಂಡು ಬಿಟ್ಟೇನೋ. ಎಲ್ಲರೂ ಹೇಳಿದರೆ ಭಾರತ ಲೋಕಕ್ಕೆ ಹೋಗಿಬಿಟ್ರು ಅಂತ. ಎಷ್ಟು ಸತ್ಯವಾದ ಮಾತು! ಪುನಃ ಅವರನ್ನ ಕರೆತರಬೇಕಂತ ಸರ್ವ ಪ್ರಯತ್ನ ಮಾಡಿದರೂ ಸಾಧ್ಯ ಆಗಲಿಕ್ಕಿಲ್ಲ. ದೇವರು ಎಷ್ಟು ಕ್ರೂರಿಯಾಗಿಬಿಟ್ಟ! ಎಂಥ ಮಗುವನ್ನು ನೀನು ಸೆಳೆದುಕೊಂಡು ಬಿಟ್ಟೆವು ದೇವ! ನಿನಗೆ ಬೇರೆ ಯಾರೂ ಕೂಡ ಸಿಗಲಿಲ್ವ? ಎಂಬತ್ತನಾಲ್ಕು ವರ್ಷ ಪ್ರಾಯ ತುಂಬಿದ ನಾನಿದ್ದೇನೆ. ನನ್ನನ್ನು ನಿನಗೆ ಕೊಂಡೋಗಬಹುದಿತ್ತ, ಆದರೆ ಆ ಮಗುವನ್ನು ನೀನು ಕೊಂಡೋಗಿ ಬಿಟ್ಟೆ. ಇಲ್ಲ, ತಪ್ಪು ಮಾಡಿದ್ದಿ. ನೀನು ಹಾಗೆ ಮಾಡಬಾರ್ದಿತ್ತು ಪರಮಾತ್ಮ. ಹೆಚ್ಚು ಮಾತಾಡುವುದಿಲ್ಲ. ನನ್ನ ಕಾಲ ಮುಗಿತಾ ಬಂತು ಅಂತ ಹೇಳಿದೆ ನಾನು. ಹೌದು, ಹರಿಕೃಷ್ಣ ಬಂಟ್ವಾಳ್ರೆ, ಲಕ್ಷ್ಮಣ ಕೊಡಸೆಯವರು ನನ್ನ ಜೀವನ ಚರಿತ್ರೆಯ ಎರಡನೇ ಭಾಗವನ್ನು ಬರೆಯುತ್ತಾ ಇದ್ದಾರೆ. ಎರಡನೇ ಭಾಗ ಅದಿನ್ನು ಬಂದ್ರು ಹೋದರು ಜನರಿಗೆ ಅದರಿಂದ ಪ್ರಯೋಜನ ಆಗಲಿಕ್ಕಿಲ್ಲ. ಬಂಧುಗಳೇ, ಆ ಎರಡನೇ ಭಾಗವನ್ನು ಮನಸ್ಸಿದ್ರೂ ಮನಸ್ಸಿಲ್ಲದಿದ್ದರೂ ಕೂಡ ಇದೇ ಹಾಲಿನಲ್ಲಿ ನಾವು ಬಿಡುಗಡೆ ಮಾಡ್ತೇವೆ. ಇಷ್ಟು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜಯಂತ್.